ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆಯಾದ ಪ್ರತಿ ಹೆಣ್ಣು ಕೂಡ ಕಾಲುಂಗುರ ಧರಿಸುತ್ತಾಳೆ. ಈ ಕಾಲುಂಗುರ ಧರಿಸುವುದಕ್ಕೆ ಯಾವುದಾದರೂ ಪ್ರತ್ಯೇಕವಾದ ನಿಯಮಗಳು ಇದೆಯಾ? ಇದನ್ನ ಯಾವ ರೀತಿ ಧರಿಸಬೇಕು, ಏಕೆ ಧರಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಸಾಧಾರಣವಾಗಿ ಮದುವೆ ಟೈಮ್ನಲ್ಲಿ ಗಂಡ ಹೆಂಡತಿ ಕಾಲಿಗೆ ಕಾಲುಂಗುರ ಹಾಕ್ತಾನೆ. ನಮ್ಮ ಹಿರಿಯರು ಹೇಳೋ ಪ್ರಕಾರ ಗಂಡ ಹೆಂಡತಿ ಕಾಲು ಮುಟ್ಟಬಾರದು. ಆದ್ರೆ ಅದೇ ಹಿರಿಯರು ಇಟ್ಟಿರೋ ಸಂಪ್ರದಾಯದ ಪ್ರಕಾರ ಗಂಡ ಹೆಂಡತಿ ಕಾಲು ಮುಟ್ಟಿ ಕಾಲುಂಗುರ ಹಾಕ್ತಾನೆ. ಯಾಕೆ ಇಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೋದು ಸಹಜ. ಆದ್ರೆ ಗಂಡ ಹೆಂಡತಿ ಕಾಲಿಗೆ ಕಾಲುಂಗುರ ಹಾಕೋದ್ರ ಹಿಂದೆ ಒಂದು ಧಾರ್ಮಿಕ ಕಾರಣ ಇದೆ. ಇದು ವಾರಸತ್ವಕ್ಕೆ ಸಂಬಂಧ ಹೊಂದಿದೆ. ವಂಶೋದ್ಧಾರಕ್ಕಾಗಿ ಕಾಲುಂಗುರವನ್ನ ಗಂಡ ಹೆಂಡತಿಗೆ ತೊಡಗಿಸ್ತಾನೆ. ವಂಶೋದ್ಧಾರ ಯಾವ ರೀತಿ ಆಗುತ್ತೆ? ಹೆಂಡತಿಗೆ ಸಂತಾನ ಆಗೋ ಮೂಲಕ ವಂಶೋದ್ಧಾರ ನಡೆಯುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಏನಂದ್ರೆ, ಸಂತಾನ ಆಗೋದಕ್ಕೆ ಬೇಕಾಗಿರುವಂತ ಗರ್ಭಕೋಶ ಇದೆಯಲ್ಲ, ಆ ಗರ್ಭಕೋಶವನ್ನ ಬ್ಯಾಲೆನ್ಸ್ ಮಾಡುವಂತ ನಾಡಿಕೇಂದ್ರಗಳು ಕಾಲಿನ ಹೆಬ್ಬೆರಳಿನ ಪಕ್ಕದ ಬೆರಳಿನ ಮಧ್ಯಭಾಗದಲ್ಲಿ ಇರುತ್ತೆ. ಈಗ ನಾವು ಕಾಲನ್ನ ಊರಿ ನೆಲದ ಮೇಲೆ ನಡೆಯುವಾಗ ನಮ್ಮ ಬೆರಳಿನ ಮಧ್ಯಭಾಗ ನೆಲಕ್ಕೆ ತಾಕೋದಿಲ್ಲ. ಈ ಬೆರಳು ಆಗಾಗ ಪ್ರೆಸ್ ಮಾಡ್ತಾ ಇದ್ರೂ ಸಂತಾನಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಹೆಚ್ಚಾಗಿ ಬರಲ್ಲ. ಫುಟ್ ಮಸಾಜ್, ಪೆಡಿಕ್ಯೂರ್ ಇವೆಲ್ಲ ಆಗಾಗ ಮಾಡ್ಕೊಳ್ತಾ ಇದ್ರು ಕೂಡ ಸಂತಾನದ ಸಮಸ್ಯೆ ಅಷ್ಟಾಗಿ ತಲೆ ಎತ್ತಲ್ಲ. ಪ್ರತಿದಿನ ಒಂದೊಂದು ಗಂಟೆ ಕಾಲು ಬೆರಳುಗಳನ್ನ ಒತ್ತುತ್ತಾ ಕೂತ್ಕೋಬೇಕು. ಆದ್ರೆ ಇವು ಎಲ್ಲರೂ ಕೂಡ ಮಾಡೋಕ್ಕಾಗಲ್ಲ. ಗಂಟೆಗಟ್ಲೆ ಕೆಲಸ ಕಾರ್ಯ ಬಿಟ್ಟು ಯಾರ್ ತಾನೇ ಇದನ್ನೆಲ್ಲ ಮಾಡ್ಕೊಂಡು ಕೂತಿರೋಕಾಗುತ್ತೆ? ಹಾಗಾಗಿ ನಮ್ಮ ಪೂರ್ವಿಕರು ಕಾಲುಂಗುರ ಹಾಕೊಳ್ಳೋಕೆ ಸೂಚಿಸಿದ್ದಾರೆ. ಈ ಕಾಲುಂಗುರ ಹಾಕೊಳ್ಳೋದ್ರಿಂದ ನಾವು ನಡೆಯುವಾಗ ಆ ಬೆರಳು ಒತ್ತುತ್ತಾ ಇರುತ್ತೆ. ಇದರಿಂದ ಗರ್ಭಧಾರಣೆ ಸುಲಭವಾಗಿ ನಡೆಯುತ್ತೆ, ಹಾಗೆ ಸುಖ ಪ್ರಸವ ಕೂಡ ಆಗುತ್ತೆ. ಪ್ರೆಗ್ನೆಂಟ್ ಇರುವಂತ ಹೆಣ್ಣು ಮಕ್ಕಳು ಕಾಲುಂಗುರ ಹಾಕಿದ್ರು ಹಾಕದೇ ಇದ್ರು ಕೂಡ ಕಾಲಿಗೆ ಮಸಾಜ್ ಮಾಡ್ಕೊಳ್ತಾ ಇದ್ರೆ ಪ್ರಸವ ವೇದನೆ ಅಷ್ಟಾಗಿ ಇರಲ್ಲ, ಸುಖ ಪ್ರಸವ ಆಗುತ್ತೆ, ಅಂದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಇನ್ನೊಂದು ವಿಷಯ ಏನಂದ್ರೆ, ನೀವು ಹಾಕೊಳ್ಳೋ ಅಂತ ಕಾಲುಂಗುರ ಎಷ್ಟು ದೊಡ್ಡದಾಗಿರ್ಬೇಕಂದ್ರೆ, ನೀವು ಕಾಲುಂಗುರ ಹಾಕೊಂಡು ನಡೆಯೋವಾಗ ಅದು ನೆಲಕ್ಕೆ ತಾಕಿ ನಿಮ್ಮ ಬೆರಳು ಪ್ರೆಸ್ ಆಗುವಷ್ಟು ದೊಡ್ಡದಾಗಿ ಇರಬೇಕು. ಇವಾಗ ಎಲ್ಲರೂ ಕೂಡ ಸ್ಟೈಲ್ ಆಗಿ ಒಂದೇ ಒಂದು ರೌಂಡ್ ಇರುವಂತ ಕಾಲುಂಗುರನ ಹಾಕೋತಾರೆ. ಅದು ಶೋಕಿಗೆ ಮಾತ್ರ ಲಾಯಕು, ಅದರಿಂದ ಆರೋಗ್ಯಕ್ಕೆ ಬೇಕಾದಂತ ಯಾವುದೇ ಪ್ರಯೋಜನ ಸಿಗಲ್ಲ. ಕೆಲವರು ಅವಿವಾಹಿತ ಹೆಣ್ಣು ಮಕ್ಕಳು ಕೂಡ ಕಾಲುಂಗುರ ಹಾಕೊಳ್ಳೋದನ್ನ ನಾವು ನೋಡಿರ್ತೀವಿ. ಇವರಲ್ಲಿ ಕೆಲವರು ಸ್ಟೈಲ್ಗೆ ಹಾಕೊಂಡ್ರೆ, ಇನ್ನೂ ಕೆಲವರು ಪಿರಿಯಡ್ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಹಾಕೋತಾರೆ. ನಾವು ಹಿಂದಿನ ಕಾಲದ ವಿಷಯಕ್ಕೆ ಬಂದ್ರೆ, ಅವಾಗ ಚಿಕ್ಕ ಮಕ್ಕಳಿಗೂ ಕೂಡ ಕಾಲುಂಗುರ ಹಾಕ್ಬಿಡ್ತಾ ಇದ್ರು. ಅದರ ಕಾರಣದಿಂದ ಅವರು ಸರಿಯಾದ ಸಮಯಕ್ಕೆ ಋತುಮತಿ ಆಗ್ತಾ ಇದ್ರು. ಈಗ ಹೆಣ್ಣು ಮಕ್ಕಳು ಕೆಲವರು ತುಂಬಾ ಚಿಕ್ಕ ವಯಸ್ಸಿಗಾದ್ರೆ ಕೆಲವರು ತುಂಬಾ ಲೇಟಾಗಿ ಋತುಮತಿ ಆಗ್ತಾರೆ. ಕೆಲವರಿಗೆ ಮದುವೆಯಾಗಿ ಎಷ್ಟು ವರ್ಷ ಆದ್ರೂ ಕೂಡ ಮಕ್ಕಳಾಗಲ್ಲ, ಪಿರಿಯಡ್ಸ್ ಕೂಡ ರೆಗ್ಯುಲರ್ ಆಗಿ ಬರಲ್ಲ. ಆದ್ರೆ ಹಳೆ ಕಾಲದಲ್ಲಿ ನೋಡಿದ್ರೆ ಮಕ್ಕಳಿಗೆ ಕೊರೆನೆ ಇರಲಿಲ್ಲ, ಹಾಗೆ ಅವರಿಗೆ ಸಂತಾನದ ಸಮಸ್ಯೆ, ಈ ಪಿರಿಯಡ್ ಸಮಸ್ಯೆ ಇವೆಲ್ಲ ಕೂಡ ಅಷ್ಟಾಗಿರ್ಲಿಲ್ಲ. ಇನ್ನು ಮದುವೆಯಾಗಿ ಗಂಡ ಸತ್ತ ನಂತರ ಕಾಲುಂಗುರ ತೆಗೆದು ಹಾಕೋಕೆ ಹೇಳ್ತಾರೆ. ಯಾಕಂದ್ರೆ ಗಂಡ ಇಲ್ಲ ಅಂದ ಮೇಲೆ ಸಂತಾನದ ಅವಶ್ಯಕತೆ ಇರಲ್ಲ ಅಲ್ವಾ, ಅದಕ್ಕೋಸ್ಕರ. ಆದ್ರೆ ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾಗಿ ಇನ್ನೊಂದು ಮದುವೆ ಆಗುವಂತ ಆಲೋಚನೆ ಇದ್ರೆ ಅವರು ಕಾಲುಂಗುರ ಹಾಕೊಳ್ಳೋದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಹಳೆ ಕಾಲದಲ್ಲಾದ್ರೆ ಒಂದು ಚಿಕ್ಕ ಬೆಳ್ಳಿ ಪ್ಲೇಟ್ನ ಕರಗಿಸಿ ಮಗಳ ಕಾಲಿಗೆ ನಾಲ್ಕು ಕಾಲುಂಗುರಗಳನ್ನ ತಂದೆ ತಾಯಿ ಮಾಡಿಸ್ತಾ ಇದ್ರು. ಅಂದ್ರೆ ಆ ಕಾಲುಂಗುರ ಎಷ್ಟು ದೊಡ್ಡದಾಗಿತ್ತು ಅಂತ ನೀವೇ ಯೋಚನೆ ಮಾಡಿ. ಈ ಕಾರಣದಿಂದ ಗಂಡ ಆದವನು ನನ್ನ ವಂಶವನ್ನ ಬೆಳಗಿಸೋಕೆ ಬಂದವಳು, ನನಗೆ ವಂಶೋದ್ಧಾರಕನನ್ನ ಕೊಡುವವಳು, ನಿನ್ನನ್ನು ಕಾಪಾಡಿಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಗಂಡ ಹೆಂಡತಿ ಕಾಲಿಗೆ ಕಾಲುಂಗುರನ ಮದುವೆ ಟೈಮ್ನಲ್ಲಿ ಹಾಕ್ತಾ ಇದ್ದ. ಇತ್ತೀಚಿನ ದಿನಗಳಲ್ಲಿ
ಏನೋ ಶಾಸ್ತ್ರದಲ್ಲಿ ಕಾಲುಂಗ್ರ ಹಾಕ್ಬೇಕು, ಹಾಕೊಳ್ತಾ ಇದ್ದೀವಿ. ಅಷ್ಟು ಮಾತ್ರನೇ ವಧುವರ ಇಬ್ಬರಿಗೂ ಕೂಡ ಗೊತ್ತಿರುತ್ತೆ. ಆದ್ರೆ ಅದರ ಹಿಂದೆ ಇಷ್ಟು ಕಾರಣಗಳಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.